ಈ ನಡುವೆ ಮುಂಬರುವ ಲೋಕಸಭಾ ಚುನಾವಣೆಗೆ ರಮ್ಯಾ ರಾಜ್ಯ ರಾಜಕೀಯಕ್ಕೆ ರಿಟರ್ನ್ ಅಂತ ಪ್ರಶ್ನೆ ಲೋಕಸಭಾ ಚುನಾವಣೆಗೆ ಎರಡು ಕಡೆ ರಮ್ಯಾಗೆ ಆಫರ್ ಇದೆಯಂತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ನವರ ಪ್ಲಾನ್ ಇದು ಮಂಡ್ಯ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ರಮ್ಯಾ ಅವರಿಗೆ ಆಫರ್ ಕೊಟ್ಟಿದ್ದಾರೆ ಅದು ಕೂಡ ಏನು ಆದಷ್ಟು ಬೇಗ ತಮ್ಮ ತೀರ್ಮಾನವನ್ನ ತಿಳಿಸಬೇಕು ತುಂಬಾ ತಡ ಆದರೆ ಆಗಲ್ಲ ನಾವು ಬೇರೆ ಪರ್ಯಾಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಮನಸ್ಸು ಮಾಡಿದ್ರೆ ಅಥವಾ ಒಪ್ಪಿದರೆ ಮಂಡ್ಯದಿಂದ ಟಿಕೆಟ್ ಸಿಗುತ್ತೆ ಇಲ್ಲ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸಿಗುತ್ತೆ ಅಂತ ಈಗ ಕಾಂಗ್ರೆಸ್ ಏನು ಅವರಿಗೆ ಆಫರ್ ಕೊಟ್ಟಿದೆ ಅಂತ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ ಸುಕೇಶ್ ಯಾವಾಗ ಲೋಕಸಭಾ ಚುನಾವಣೆ ಬರುತ್ತೆ ಯಾವಾಗ ವಿಧಾನಸಭಾ ಚುನಾವಣೆ ಬರುತ್ತೆ ಯಾವಾಗಲೂ ಒಂದು 4 ದಿನ ರಮ್ಯಾ ಅವರ ಹೆಸರು ಜೋರಾಗಿ ಓಡಾಡುತ್ತೆ ಈ ಸರ್ತಿ ಅವರನ್ನ ಕಣಕ್ಕಿಳಿಸಬೇಕು ಮಂಡ್ಯದಿಂದ ಅಥವಾ ಬೆಂಗಳೂರು ಉತ್ತರದಿಂದ ಅಂತಕಂತ ತೀರ್ಮಾನಕ್ಕೆ ಈಗಾಗಲೇ ಕಾಂಗ್ರೆಸ್ ಬಂದಿದೆಯಾ ಹೇಗೆ ಒಂದು ಸ್ಪಷ್ಟ ಅರವಿಂದ ಈ ಬಾರಿ 20 ಸ್ಥಾನಗಳ ಟಾರ್ಗೆಟ್ ಅನ್ನು ಕಾಂಗ್ರೆಸ್ ಇಟ್ಕೊಂಡಿದೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿ ಇರುವಂತ ರಾಜ್ಯ ಕರ್ನಾಟಕ ಇಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿ ಆಯ್ಕೆ ಇಲ್ಲ ಅದು ಆಪರೇಷನ್ ಹಸ್ತ ಇರಬಹುದು ಬೇರೆ ಬೇರೆ ಪಕ್ಷದಿಂದ ಕರೆತರುವ ವಿಚಾರ ಇರಬಹುದು ಅಲ್ಲಿ ಸೋತವರು ಇರಬಹುದು ಅಥವಾ ನಮ್ಮಲ್ಲೇ ಇರುವಂತವರು ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹಾಕೊಂಡಂತಿದೆ ಹಾಗಾಗಿ ವಿಶೇಷವಾಗಿ ಮಾಜಿ ಸಂಸದ ರಮ್ಯಾ ಅವರ ವಿಚಾರಕ್ಕೆ ಬಂದಾಗ ಸಹಜವಾಗಿ ಮಂಡ್ಯಕ್ಕೆ ಅವರ ಹೆಸರು ಕೇಳಿ ಬರುತ್ತೆ ಹಾಗಾಗಿ ಅವರಿಗೆ ಎರಡು ಆಪ್ಷನ್ ಅವರಿಗೆ ಮಂಡ್ಯದ ಸ್ಪರ್ಧೆ ಆಸಕ್ತಿ ಇಲ್ಲ ಅನ್ನೋದಾದ್ರೆ ಬೆಂಗಳೂರು ನಾರ್ತ್ ಕೂಡ ಅವರ ಆಪ್ಷನ್ ಮುಂದಿಡಬೇಕು ಅನ್ನುವಂತದ್ದು ಈ ವಿಚಾರವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಚರ್ಚೆ ಸ್ವಲ್ಪ ಸೀರಿಯಸ್ ಆಗಿ ನಡೆದಿದೆ ಅನ್ನುವಂತದ್ದು ಹಾಗೇನಾದರೂ ಅವರ ಆಸಕ್ತರು ಅನ್ನೋದಾದ್ರೆ ಎರಡರಲ್ಲಿ ಒಂದು ಆಯ್ಕೆಯನ್ನು ಬೇಗ ಅವರು ತಿಳಿಸಬೇಕು ಯಾಕಂದ್ರೆ ಅಲ್ಲಿ ಸಿದ್ಧತೆಗಳನ್ನು ಕೂಡ ಆರಂಭಿಸಬೇಕು ಅನ್ನುವಂಥದ್ದು ಅಕಸ್ಮಾತ್ ಮಂಡ್ಯನ ಏನಾದರೂ ಅವರು ಓಡಾಟವನ್ನು ಆರಂಭಿಸಬೇಕು ಹಿಂದೆಯೂ ಕೂಡ ಒಂದಷ್ಟು ಆಸಕ್ತಿಯನ್ನು ತೋರಿಸಿ ಮತ್ತೆ ಹಿಂದಕ್ಕೆ ಹೆಜ್ಜೆ ನಿಟ್ಟಂತೆ ಬೆಳವಣಿಗೆಗಳಾಗಿರೋದ್ರಿಂದ ಆದಷ್ಟು ಬೇಗಲೇ ಮುಂಚಿತವಾಗಿಯೇ ವಿಚಾರವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳೆಯದಿಂದ ರಮ್ಯಾ ಅವರಿಗೆ ಒಂದು ಸಂದೇಶವನ್ನು ರವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಆ ಸಂದೇಶ ಎರಡರಲ್ಲಿ ಯಾವುದಾದ್ರು ಕ್ಷೇತ್ರ ನಿಮ್ಮ ಆಯ್ಕೆಯ ಮಂಡ್ಯ ಮೊದಲ ಆಪ್ಷನ್ ಆಗಿ ತೆಗೆದುಕೊಳ್ತೀರಾ ಅದನ್ನು ಈಗಲೇ ತಿಳಿಸಿ ಅನ್ನುವಂಥದ್ದು ನೀವು ಬರ್ತೀರಿ ಅನ್ನೋದಾದರೆ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಇಲ್ಲ ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೆಪಿಸಿಸಿ ವತಿಯಿಂದ ಮಾಜಿ ಸಂಸದರಿಗೆ ರವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡೋಣ ರಮ್ಯಾ ಅವರ ಉತ್ತರ ಏನು ಅವರು ಏನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಖಂಡಿತ ಎಲೆಕ್ಷನ್ಗೆ ಬರ್ತಾರಾ ಅಥವಾ ನನಗೆ ಎಲೆಕ್ಷನ್ ಬೇಡ ಅಂತ ದೂರ ಹೋಗ್ತಾರೆ ಯಾಕಂದರೆ ಈಗಾಗಲೇ ಮಂಡ್ಯದಿಂದನೂ ದೂರವಾಗಿದ್ದಾರೆ ಸಕ್ರಿಯ ರಾಜಕಾರಣದಿಂದನೂ ದೂರವಾಗಿದ್ದಾರೆ ಅವರ ತೀರ್ಮಾನ ಏನು ಅಂತಕ್ಕಂಥದ್ದನ್ನು ಕಾದು ನೋಡೋಣ